స్థల నిత్యవాస రసిక తక్షాంతి సంవర్ధిని. పద్మావత్యై నమః. లక్ష్మీం క్షీర సముద్రరాజతనయాం శ్రీరంగధామేశ్వరీం దాసీభూత సమస్తదేవవనితాం లోకైకదీపాంకురాం శ్రీమన్మందకటాక్షలబ్ధవిభవ బ్రహ్మేంద్రగంగాధరాం త్వాం త్రైలోక్యకుటుంబినీం సరసిజాం వందే ముకుంద ప్రియా. వెంకటేశ ప్రియే పూజ్యే క్షీరాబ్ధి తనయే శుభే పద్మే రమే లోకమాత పద్మావతి నమోస్తుతే ఎన్నుత శ్రీ పద్మావతి అమ్మనవరిగూ, పద్మావతి హృదయరమణనాదంతః శ్రీ గోవిందనిగూ ಅವರ ದಿವ್ಯಪಾದ ಪದ್ಮಗಳಿಗೆ ನಮಸ್ಕಾರಗಳನ್ನರ್ಪಿಸಿ ಇದೋ ದರ್ಶಿಸೋಣ. ಶ್ರೀ ಪದ್ಮಾವತಿ ಶ್ರೀನಿವಾಸರ ದಿವ್ಯ ಕಲ್ಯಾಣೋತ್ಸವ ತಿರುಚಾನೂರು ಕ್ಷೇತ್ರದಿಂದ ನೇರ ಪ್ರಸಾರದಲ್ಲಿ ಇದೀಗ ವೀಕ್ಷಿಸುತ್ತಿದ್ದೀರಿ. ಶ್ರೀ ಪಾಂಚರಾತ್ರ ಆಗಮೋಕ್ತ ವಿಧಿಯನ್ನನುಸರಿಸಿ ನಡೆಯುವ ಸಮಸ್ತ ಕೈಂಕರ್ಯಗಳನ್ನು ಕೂಡ ಇದೋ ದೇವಿಯ ಪಾದಪದ್ಮಗಳಲ್ಲಿ ಸಮರ್ಪಣೆ ಮಾಡುತ್ತಾರೆ. ಅತ್ಯಂತ ಅದ್ಭುತವಾದ ಮಂದಹಾಸದಿಂದ ಕೋಟಿ ಸೂರ್ಯಚಂದ್ರರ ತೇಜಸ್ಸಿನಿಂದ ಹೊಳೆಯುತ್ತಿರುವ ದಿವ್ಯಮುಖ ದರ್ಶನವನ್ನು ನಾವು ಮಾಡಿಕೊಂಡಿದ್ದೇವೆ. ಪದ್ಮಾವತಿಯ ದಿವ್ಯ ದರ್ಶನವನ್ನು ಇದೋ ಪುಣ್ಯಾಹವಾಚನ ಕೈಂಕರ್ಯ ಪ್ರಾರಂಭ ಕಾಲದಲ್ಲಿ ಇಲ್ಲಿ ನೆರವೇರುತ್ತಿದೆ. ವಾಸುದೇವ ಪುಣ್ಯಾಹವಾಚನೆ ಸಹಸ್ರದಳ ಪದ್ಮದಲ್ಲಿ ಕೋಟಿ ಚಂದ್ರರ ಹೊಳಪಿನಿಂದ ದರ್ಶನ ನೀಡುವಂತಹ ದೇವಿ ಶ್ರೀ ಪದ್ಮಾವತಿಯನ್ನು ಮನಸ ಧ್ಯಾನಿಸುತ್ತ ನಾವೆಲ್ಲರೂ ಕೂಡ ಅವಳಲ್ಲಿ ವಿಶೇಷವಾದ ಭಕ್ತಿ ವಿಶ್ವಾಸಗಳನ್ನು ಹೊಂದಿದ್ದು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಮಸ್ತ ವಿಘ್ನಗಳನ್ನು ಕೂಡ ಪರಿಹರಿಸಿ ನಮಗೆ ಎಲ್ಲ ರೀತಿಯಾದಂತಹ ಶುಭ ಫಲಗಳನ್ನು ಕೊಟ್ಟು ನಮ್ಮಿಂದ ಎಲ್ಲ ಸತ್ಕಾರ್ಯಗಳನ್ನು ಮಾಡಿ ಮಾಡಿಸುವವಳಾದ ದೇವಿ ಪದ್ಮಾವತಿಯ ದಿವ್ಯ ವೈಭವವನ್ನು ಇಲ್ಲಿ ಸ್ಮರಣೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಕೃತಾರ್ಥರಾಗೋಣ. ಆದಿಯಿಂದಲೂ ಕೂಡ ಆದಿಪುರುಷನಾದಂತಹ ಪರಮಪುರುಷ ಗೋವಿಂದನೊಂದಿಗೆ ತಾನೂ ಕೂಡ ನೆಲೆಸಿರುವ ಕಾರಣದಿಂದಲೇ ಆದಿಲಕ್ಷ್ಮಿ ಎಂಬ ನಾಮದಿಂದ ದೇವಿ ಕರೆಸಿಕೊಳ್ಳುತ್ತಿದ್ದಾಳೆ. ಅಂದರೆ ಸೃಷ್ಟಿಯ ಪೂರ್ವದಲ್ಲೂ ಕೂಡ ಭಗವಂತ ನಾರಾಯಣನಿದ್ದಾನೆ. ಪುಟ್ಟ ಮಗುವಿನ ರೂಪದಲ್ಲಿ ಆಲದೆಲೆಯ ಮೇಲೆ ಮಲಗಿಕೊಂಡಿದ್ದಾನೆ. ಸುತ್ತಲೂ ಕತ್ತಲೆ ಆವರಿಸಿರಲು ಸಮಸ್ತ ಬ್ರಹ್ಮಾಂಡದಲ್ಲಿರುವ ಸಜ್ಜನರ ರಕ್ಷಣೆಯನ್ನು ಮಾಡಿ ತನ್ನ ಉದರದಲ್ಲಿ ತಾನು ರಕ್ಷಣೆ ಮಾಡಿಕೊಂಡಿದ್ದಾನೆ ಭಗವಂತ. ಪುಟ್ಟ ಮಗುವಿನ ರೂಪದಲ್ಲಿ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಪವಡಿಸಿದ್ದಾನೆ. ಅಂತಹ ಸ್ವಾಮಿ ಆ ಆಲದೆಲೆಯ ಮೇಲೆ ಪವಡಿಸಿರಲು ತಾನೇ ಆ ಆಲದೆಲೆಯ ರೂಪದಲ್ಲಿದ್ದಾಳೆ ಮತ್ತು ಭಗವಂತನ ಆ ದಿವ್ಯ ದೇಹದ ಮೇಲಿರುವಂತಹ ಆಭರಣಗಳ ರೂಪದಲ್ಲಿಯೂ ನೆಲೆಸಿದ್ದಾಳೆ. ಸುತ್ತಲೂ ಆವೃತವಾಗಿರತಕ್ಕಂತಹ ಕತ್ತಲೆಯ ರೂಪದಲ್ಲೂ ದುರ್ಗಾರೂಪದಿಂದ ನೆಲೆಸಿದ್ದಾಳೆ. ಹೀಗೆ ದೇವಿ ಆ ಭಗವಂತನನ್ನು ನಿತ್ಯ ಅನುಗಮಿಸಿಯೇ ಬರುತ್ತಾಳೆ. ಹಾಗಾಗಿಯೇ ದೇವಿಯನ್ನು ಅಕಾರಾಯ ನಮಃ ಎನ್ನುತ್ತಾ ಪೂಜಿಸುವುದು. ಶ್ರೀಂ ಅಕಾರಾಯ ನಮಃ ಎನ್ನುತ್ತಾ ದೇವಿಯ ನಾಮಗಳಲ್ಲಿ ಒಂದು ನಾಮವನ್ನು ನಾವು ಹೇಳಿಕೊಳ್ಳುತ್ತೇವೆ. ಅಂದರೆ ಓಂಕಾರವೇ ಸಮಸ್ತ ಸೃಷ್ಟಿಗೂ ಮೂಲ. ಅದರಲ್ಲಿ ಅಕಾರ ಉಕಾರ ಮಕಾರಗಳನ್ನು ನಾವು ನೋಡುತ್ತೇವೆ. ಅದರಲ್ಲಿ ಮೊದಲನೆಯದಾಗಿ ಆದಿಯಾಗಿರತಕ್ಕಂತಹ ಅಕಾರ ಏನಿದೆ ಆ ಅಕಾರ ಸ್ವರೂಪಿಣಿಯೂ ಕೂಡ ನಮ್ಮ ದೇವಿ ಶ್ರೀ ಪದ್ಮಾವತಿಯೇ ಆಗಿದ್ದಾಳೆ. ಅಚ್ಯುತಾಯೈ ನಮಃ. ಅಚ್ಯುತನೆಂದು ಭಗವಂತ ಕರೆಸಿಕೊಳ್ಳುತ್ತಿದ್ದಾನೆ. ಅಂದರೆ ಚ್ಯುತಿ ಇಲ್ಲದವನು, ಚ್ಯುತಿ ಬಾರದವನು, ಎಂದರೆ ಎಂದೆಂದಿಗೂ ಕೂಡ ನಾಶವೆಂಬುದು ಇಲ್ಲದವನಾದ ನಾಶರಹಿತನು ದೋಷರಹಿತನೂ ಆದಂತಹ ಭಗವಂತನೇ ಅಚ್ಯುತನೆನಿಸಿಕೊಂಡಿದ್ದಾನೆ. ಎಂದೆಂದಿಗೂ ಅವನಿಗೆ ಚ್ಯುತಿ ಇಲ್ಲ, ಅವನಿಗೆ ನಾಶವಿಲ್ಲ. ಅದೇ ರೀತಿಯಲ್ಲಿ ಇವಳು ಮಹಾಲಕ್ಷ್ಮಿಯೂ ಕೂಡ ಅಚ್ಯುತಾಯೈ ನಮಃ ಎಂದು ಚ್ಯುತಿ ಇಲ್ಲದೆ ನಿತ್ಯ ನಾರಾಯಣನ ಜೊತೆಯಲ್ಲಿ ಎಲ್ಲೆಡೆ ವ್ಯಾಪ್ತಳಾಗಿ ವಾಸ ಮಾಡುವವಳು ಎಂಬ ನಾಮದಿಂದ
ದೇವಿ ಅಚ್ಯುತಾಯೈ ನಮಃ ಎಂದು ಕರೆಸಿಕೊಳ್ಳುತ್ತಿದ್ದಾಳೆ. ಅಷ್ಟು ಮಾತ್ರವಲ್ಲ, ಇವಳು ಆನಂದ ಎಂಬ ನಾಮದಿಂದಲೂ ಇದ್ದಾಳೆ. ಭಗವಂತನು ಪುರುಷೋತ್ತಮ ನಾಮಕನಾಗಿರುವಾಗ ದೇವಿ ಆನಂದ ಎಂಬ ನಾಮದಿಂದಿದ್ದಾಳೆ. ಆನಂದ ಪುರುಷೋತ್ತಮ ಎಂದು ಅವರಿಬ್ಬರನ್ನು ಕರೆಯುವುದುಂಟು ಲಕ್ಷ್ಮೀನಾರಾಯಣರನ್ನು. ಅಂತಹ ಭಗವಂತನ ಪುರುಷೋತ್ತಮ ಮಾಸದಲ್ಲಿ ಭಗವಂತ ಪುರುಷೋತ್ತಮ ನಾಮಕನಾಗಿರುವಾಗ ದೇವಿ ಆನಂದಾರೂಪವನ್ನು ಹೊಂದಿರುತ್ತಾಳೆ. ಹೀಗೆ ಸಮಸ್ತ ಜನರಿಗೂ ಕೂಡ ಅನುಗ್ರಹವನ್ನು ಮಾಡುತ್ತಾ ಅಮೃತಮಯವಾದ ಅನಂತವಾದಂತಹ ಅವಳ ಅನುಗ್ರಹವನ್ನು ಭಕ್ತರ ಮೇಲೆ ಅವರಿಗೆ ಅನುಗ್ರಹಿಸುವುದಕ್ಕಾಗಿ, ಅವರಿಗೆ ಪ್ರಸಾದಿಸುವುದಕ್ಕಾಗಿ ದೇವಿ ಸಮಸ್ತ ಜಗತ್ತಿನ ಒಡತಿ ಪದ್ಮಾವತಿಯಾಗಿ ಈ ದಿವ್ಯ ಕ್ಷೇತ್ರದಲ್ಲಿ ತಾನು ವಾಸ ಮಾಡುತ್ತಿದ್ದಾಳೆ. ಅಷ್ಟಿ ಮಾತ್ರವಲ್ಲ, ಕಾಂತಿವರ್ಧಿನ್ಯೈ ನಮಃ, ಇವಳು ನಮ್ಮಲ್ಲಿರತಕ್ಕಂತಹ ತೇಜಸ್ಸನ್ನು ವೃದ್ಧಿ ಮಾಡುವವಳು, ನಮ್ಮಲ್ಲಿರುವಂತಹ ಶಕ್ತಿಯ ಸ್ವರೂಪವಾಗಿ ನೆಲೆಸಿದ್ದಾಳೆ. ನಮ್ಮ ಒಳಗೆ, ನಮ್ಮ ದೇಹದ ಒಳಗಿರುವಂತಹ ಶಕ್ತಿ ಏನಿದೆ ಅದು ಭಗವದ್ಭಕ್ತಿಯಿಂದ ಉತ್ತೇಜಿತವಾಗಿ ನಿತ್ಯ ಭಗವಂತನ ಪಾದಾರವಿಂದಗಳಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅರ್ಪಿಸುವಷ್ಟು ಸದ್ಬುದ್ಧಿಯನ್ನು ನಮಗೆ ಕೊಟ್ಟು ನಮ್ಮಿಂದ ಅಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ ನಮ್ಮಲ್ಲಿರುವ ತೇಜಸ್ಸಿನ ರೂಪದಲ್ಲಿಯೂ ದೇವಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ. ಅದಕ್ಕಾಗಿ ಇವಳು ಆ ದಿವ್ಯವಾದ ತೇಜಸ್ಸನ್ನು ನಮ್ಮಲ್ಲಿ ವೃದ್ಧಿ ಮಾಡುತ್ತಾಳೆ. ಕಾಂತಿವರ್ಧಿನ್ಯೈ ನಮಃ ಎಂದು ಅದಕ್ಕೆ ದೇವಿಯನ್ನು ಕರೆಯುವುದು. ನಮ್ಮಲ್ಲಿರತಕ್ಕಂತಹ ತೇಜಸ್ಸು ಏನಿದೆ ಅದನ್ನು ವೃದ್ಧಿ ಮಾಡುತ್ತಾಳೆ. ನಮ್ಮನ್ನು ಸನ್ಮಾರ್ಗದಲ್ಲಿಟ್ಟು ಸತ್ಕರ್ಮಗಳನ್ನು ಮಾಡುತ್ತಿದ್ದಷ್ಟು, ಭಗವಂತನ ನಾಮವನ್ನು ಸ್ಮರಿಸುತ್ತಿದ್ದಷ್ಟು ನಮ್ಮಲ್ಲಿರುವಂತಹ ತೇಜಸ್ಸು ಅದು ಹೆಚ್ಚುತ್ತಲೇ ಇರುತ್ತೆ. ಅಷ್ಟೇ ಅಲ್ಲ, ಧ್ಯಾನಗಮ್ಯನಾದಂತಹ ಭಗವಂತ, ಜ್ಞಾನಗಮ್ಯನಾದಂತಹ ಪರಮಾತ್ಮ, ಅವನ ಕುರಿತಾದಂತಹ ಧ್ಯಾನ ಮನನ ಮುಂತಾದಂತಹ ಜಪತಪಾದಿಗಳನ್ನು ಮಾಡುವುದರ ಮೂಲಕ ವಿಶೇಷವಾದ ಜ್ಞಾನ ವೃದ್ಧಿ ಅದು ಉಂಟಾಗುತ್ತೆ. ಅಂತಹ ದೇವಿ ಶ್ರೀ ಪದ್ಮಾವತಿಯು ಈ ದಿವ್ಯ ಕ್ಷೇತ್ರದಲ್ಲಿ ನೆಲೆಸಿದ್ದು ಅವಳ ದರ್ಶನವನ್ನು ಮಾಡಿಕೊಳ್ಳುವುದರ ಮೂಲಕ, ಅವಳ ಸೇವೆಯನ್ನು ಮಾಡಿಕೊಳ್ಳುವುದರ ಮೂಲಕ ನಮ್ಮಲ್ಲಿ ಕಾಂತಿಯನ್ನು ವೃದ್ಧಿ ಮಾಡುತ್ತಾಳೆ. ಅಂತಹ ಮಹಾಲಕ್ಷ್ಮಿಗೆ ಇದೋ ಈ ಸಮಸ್ತವಾದಂತಹ ಜಗತ್ತಿಗೂ ಒಡೆಯನೆನೆಸಿರತಕ್ಕಂತಹ ಪರಮಾತ್ಮ ಶ್ರೀ ವೆಂಕಟೇಶನೊಂದಿಗೆ ಈ ದಿವ್ಯ ವಿವಾಹ ಮಹೋತ್ಸವ ನೆರವೇರುತ್ತಿದೆ. ಆದಿಲಕ್ಷ್ಮಿ ಸ್ವರೂಪದಲ್ಲಿ ದೇವಿ ಇದ್ದಾಳೆ ಅಂದರೆ ಆದಿ ಪುರುಷನಾದಂತಹ ಪರಮಾತ್ಮನಿದ್ದಾನೆ. ಎಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಎಂದು ನಾವು ಗುರುತಿಸುತ್ತೇವೆ ಅಲ್ಲಿ ಅವಳ ಹೃದಯ ಗುಹಾಂತರ್ಯಾಮಿಯಾಗಿ ಭಗವಂತನಿದ್ದಾನೆ, ಎಂದಿಗೂ ಅವಳ ಜೊತೆಯಲ್ಲೇ ಇರುತ್ತಾನೆ. ಶ್ರೀಯನ್ನು ಬಿಟ್ಟು ಶ್ರೀನಿವಾಸನಿರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿತ್ಯ ಶ್ರೀಗೆ ಆವಾಸವಾಗಿ ತಾನಿದ್ದಾನೆ, ಆ ಶ್ರೀಗೆ ಒಡೆಯನಾಗಿಯೂ ಕೂಡ ತಾನೇ ನೆಲೆಸಿದೆ. ಶ್ರೀ ಜೊತೆಯಲ್ಲಿ ಶ್ರೀನಿವಾಸ ಎಲ್ಲರನ್ನೂ ಅನುಗ್ರಹಿಸುತ್ತಾನೆ. ವಿಶ್ವಾಭವಾನಕೇಮಿಂದ್ರೇಧೇನೇ ಕಾಮಸ್ಕೃಷ್ಣೋಧಾಚಕ್ರಾಧೋಗ್ರಾಹಿಂಗೇ ಸೋಮಾನಿತ್ರೇಮರಮ್ಯಮಾನಿತ್ರೋಮಾನಸ್ಯತೆ ಪವಿತ್ರಮೋರ್ಮಿತ್ರ ಪುನಃ ಪೂನಃ
ಸೋಮಸ್ಪತಿ ರಾಜೀನಾಂ ಸುಖೇಂದ್ರ ಸ್ಯಾತ್ ಭೇದವೇ ಪವಿತ್ರಂತೆ ಉದಿತ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರ ವಿಪರ್ಯೇಷಿ ವಿಶ್ವತಃ ಅತಪ್ತದಾ ನೋರ್ನಾ ದಾದಾ ಮೋಷ್ಟೇ ಸದಾ ಸಹಿತ್ ವಹನ್ ಸಂದದಾ ತದಾ ಪವಿತ್ರಂ ವಿತದಂ ದೇವಸ್ಪದೇ ಚಂದಾಸ್ಯ ದಂತಾವ್ಯಾತಿರನ್ ಅವಂತ್ಯಸ್ಯ ಪಾವಧಾರ ಅವಂತ್ಯಸ್ಯ ಪಾ ದಾರಾಮಾದವೇವ ಪೃಷ್ಠಮಧೀರೋಹಂತಿ ತೇಜಸಾ ರೋರುಜಾಧು ಜಾಧ ಪೃಷ್ಠಿರಗ್ರೀಯಾ ವಕ್ಷ್ಯಾಮೇದ ಭುವನೇಶ್ವಾ ಜಾಜು ಮಾಜಾ ವಿನೋಮರೆ ಅಸ್ಯಾಮಾಜಕ್ಕದ ಪೀತಾರೋ ಗರ್ಭಮಾದದು ಮಂಗೇಟ್ಟಾರಕಾರಿತಾರುಧಾಮನೆ ಮೃಹಾದೇ ಚಕ್ಕದೋದುಷೆ ವಸ್ತು ಜಾಜೋಗ್ನೇ ಆವಂಸದೇ ಮಖಭಾ ವೀರಾವದ್ಯಾಸಿ ಸಮಿದ್ಧೋ ಜಿಮ್ನಾಗುಧ ವಿನ್ನಾಸ್ಯೋ ಮುದಿರ್ಭವಿ ಶಿಕ್ಷಾ ವಾಜೇ ವೀರಾಗಮದು ಮುಂದೇ ಮದಂಗೃಣೇ ಮಾಜಪಜನ ಮೃಕ್ಷದಾದಾಹ್ಯಂ ಲೋಕಕೃತ್ತಮದ್ರಿವಹಾರಿಸ್ತ್ರಿಯಂ ಯೇನ ಜ್ಯೋತಿಂ ರಾಜಾವೇ ಮನಮೇಜಾಮಿ ವೇತದ ಮಂದಾನ ಅಸ್ಯಾ ಪರಿಹೇಷೋ ವಿರಾಜಸೆ ತಾತದ್ಯಾ ಚಿತ್ತಾವತ್ಯನೋ ಚವಂದೇ ಪೂರ್ವಥಾ ಪ್ರಪತ್ನಿರ್ಬೋಧಯಾತಿ ಭೇದವೇ ದೇಹವಂತೀರಶ್ಚ ಇಂದ್ರಹಸ್ವಾದಾಪರ್ಯದೇ ಶ್ರೀರ್ಯಸ್ತು ಕೋಮದೋ ರಾಜಸ್ಫೂರ್ಧೇಮಹಾಂಗದೇ ಕೃತ ಇಂದ್ರನವೀಯಾದೀಂಗಿರಂ ಮಂದ್ರಾಮದೇ ಜನದ ಚಿಕಿತ್ವಿನ್ಮನಾಂದಿಯಂ ಪ್ರತ್ಯಾಮೃತಶ್ಚಾಪಿಕ್ಯುಷೇಂ ಸುಮಕ್ಷಭಾಮಾಜಂಗೇರ ಇಂದ್ರಾಮುಕ್ತಾನಿ ವಾವನೋದೋ ಸ್ವಧಾಮಾನ ವಿಶ್ವಜಕ್ಕರ್ಭದ ಪ್ರಭೋಷ್ಟೇ ಸಪ್ರಿಯಂತೇ ಕೇತವ ಜ್ಞಾನದೇಪದೇ ಸೋಮಧರ್ಮಾನಾಪಾದರ ವಿಶ್ವಸ್ಯ ಭುವನಸ್ಯ ರಾಜಸೆ ಹೋಮಾನೋ ಅಜೀಜನ ದೇವಶ್ಚಿತ್ರನ್ನದನ್ಯಾದಂ ಯೋಧರವೈಶ್ವಾನಾರಂ ಬೃಹದ ಹೋಮಾನಾರಾಜಸ್ತಾಪಮದೋ ರಾಜನ್ನದುಚ್ಚೋನಃ ವೀವಾರಮವ್ಯಮೃಜತೆ ಹೋಮಾನಸ್ಯಾತೇ ರಾಜೋದಕ್ಕೋ ವಿರಾಜದ್ಯೋಮಾನ ಯೋಧರವಿಶ್ವಂ ಸ್ವಾದೃಜೆ ಯದ್ಗಾವೋ ನಭೋ ನಾಯಸ್ವೇಷಾ ಆರಾಧೋ ಕ್ರಮ ಕೃಷ್ಣ ಆಮಾಪತ್ಪಜಂ ವಿವಿಧಸ್ಯ ವನಾಮಾಹೇತು ದೇಶಂದೋ ರಾಯ ಸಾಖ್ಯಾಮದಸ್ಯ ಮಭ್ರಾತಂ ಸಂವೇ ವೃಷ್ಟೇರವ ಸನಪಮಾನಸ್ಯಾದಶ್ಮಿನಃ ಚಿರಂದೇ ವಿದ್ಯುದೋ ದಿವಿ ಅಪೋಸ್ವಾಮಾಹಿ ಮೀಶಂಗೋಮದಂದೋ ಹಿರಣ್ಯವಧೋ ಅಶ್ವಪತ್ಸೋಮಾ ವೀರವಧೋ ಪವಸ್ವ ವಿಶ್ವದರ್ಶಾ ನಾಹೀರೋದಾ ದೇವನಾ ಪೂಷಾ ಸೂರ್ಯೋ ನಾರಶ್ಮಿಭಿ ಪರಿಣಸ್ಯರ್ಮಾಯಂತ್ಯಾ ಧಾರಯಾ ಸೋಮಾ ವಿಶ್ವತಃ ಸರಾರದೇವಾವಿಷ್ಟವಂ ಆಚುರುಷ ಬೃಹನ್ಮಾದೇ ಪರಿಪ್ರಿಯೇನ ಧಾಮ್ನಾ ಪಿತ್ರಾದೇವಾರೇರಿ ಪ್ರವನ್ನ ನಿಷ್ಕನ್ಮನ್ನನೇ ಗೃತಂಜನಾ ರಾಜಾದಾಜನ್ಯಜ ಆಜಂಗಯೋ ದಿವಶ್ಪರಿ ರಾಹುಜಾಮಾ ಪಾವಿತ್ರ ಇಂದೋರೋರ್ಮಾ ವ್ಯಕ್ಷಾರದು ಸ್ತ್ರಿಯದೇ ಪಾವಿತ್ರ ಆತ್ಮೇಷಂ ದಧಾನ ಓಜದಾ ವಿಚಕ್ಷಾಣೋ ವೀರೋಜಗನ್ ಅಭಿವಾಜನ್ ಪಾರಾವಾಥೋ ಅಥೋ ಅರ್ವಾವಧಿಸೂತಃ ಇಂದ್ರಾದಿಚ್ಯಾದೇ ಮಧು ಸಮೀಚೀನಾ ಅನುಷಾದ ಹರಿಂ ಮಿನ್ಮಂತಿ ದ್ರುಭಿ ಇಂದಮಿಂದ್ರಾಜಾಪೀತಗೇ ಮಿನ್ಮಂತಿ ಸೂರಮಸ್ರಾಜಸ್ಪದಾರೋ ಜಾಮಾಜಸ್ಪತಿಂ ಮಹಾಮಿಂದಂ ಮಾಹೀವಃ ಹೋಮಾನಾರುಜಾರೋಜಾ ದೇವಾದೇವೇಭ್ಯಸೂತಃ ವಿಶ್ವಾಪಾದೋನ್ಯಾಭಜ ಆಪವಮಾನದುಷ್ಟೋದಿಂ ವೃಷ್ಟಿಂ ದೇವೇಭ್ಯೋ ದಿವಃ ಸ್ವಾದಂಯುಧಂ ಜನಸ್ಯಾಗೋಪಾಜನಷ್ಟಜಾಗೃವೀರಗ್ನಸುಧಕ್ಷಸ್ವೀತಾಜನಭ್ಯದೇ ಭೂತಪ್ರತಿಗೋ ಬೃಹದಾದೇವಿ ಸ್ಪದಾ ಧಿಮದ್ವಿಭಾದಿಭಾರಾದೇಭ್ಯಸ್ತುತಿಃ ಸಮಗ್ನೇ ಅಂಗಿರಾಧೋ ಗುಹ ಇನಮನ್ ಹಿತಾಮನ್ವಾ ಮಿಂದಂಜು ಶ್ರೇಯಾನಂ ವನೇ ಮನೆ ಜಾಯದೇ ಮತ್ಯಮಾನಸ್ಸಹೋ ಮಹತ್ತಾಮಾ ಪುಸ್ತಃ ಸತ್ಪುತ್ರಮಂಗ್ರಹ ಯಜ್ಞಸ್ಯಾಕೇದಂ ಪ್ರಾಧಾಮಂ ಪುರೋಹಿತಾಮಗ್ನಿ ನರಾಧ್ಯಾಧತ್ತೇದಮಿಂದದೆ ಇಂದ್ರೇಣಾದೇವೈಸ್ಸಾರಾಧಂಸಾಧೇವರಿಹೇಷಿಧನ್ಯೋದಾಚಾರ್ಯಾಧಕೃದೋ ಯಂಬಾ ಮಿತ್ರಾಪರ್ಣಾಧಸ್ವಮಾರುಧಾ ಮಾ ಮೇಧಿ ಹಸ್ರೋದಂಗಮಂ ರಾಜಾನಾಮನಭಿದ್ರೋಹಾ ಸುಧಾ ಸತ್ಯಾಮೇ ಸಹಸ್ರತ್ವೋ ನ ಆಜಾದೆ ರಾಜಂ ರಾಜಾ ಕುದಾಜದೆ ಆದಿತ್ಯಾದಾನೋ ನತ್ಪದೆ ಅನವಕ್ವನಃ ಇಂದ್ರೋದಾದೇಜೋತ್ತವಿರವೃತ್ರಾನ್ಯಪ್ರಾದಿಷ್ಕೃತಃ ಯಘಾನನಾವತೀರ್ನವ ಇಚ್ಛನ್ನ ಸ್ವ ಜಾಜಾ ಜೀರಪ್ರವಾದೇ ಸ್ವಪತ್ರಿದಂ ತದ್ವಿದಚ್ಚರ್ಯನಾವತೇ ಆತ್ರಾಹ ಘೋರಮನ್ವಾದಾನಾಮತ್ತಷ್ಟರ ಈಚ್ಛಂ ಇಚ್ಛಾಚಂದಮದ ಗೃಹೇ
ಯಂವಾಮಸ್ಯಮನ್ವಾ ಇಂದ್ರಾಗ್ನೇವೋಧ್ವಸ್ತುತಿಃ ಅಭ್ರಾದೃಷ್ಟಿರ್ವಾಜನೇ ಪುನರ್ದಂಜಾರೇದುರ್ಹಾವಮಿಂದ್ರಾಗ್ನೇವನಾದಂಗಿರಃ ಈಶಾನಾಭಿಪ್ಯಾದಂದಯಃ ಮಾ ಪಾಪತ್ವಾಜನೋನರೇಂದ್ರಾಗ್ನಿ ಮಾ ಪಿಶಾತಯೇ ಮಾ ನೋರೇರಥದನ್ನಿದೇ. ಉಪಸ್ವದಕ್ಕದಾದನೋ ದೇವೇಭ್ಯಪ್ಪೀತಜೇ ಹರೇ ಮರುದ್ಭ್ಯೋ ವಾಜಾ ವೇಮದಃ ತಂದೈವೈಶ್ವಭಾ ತೇ ವೃಷಾ ಕಾವಿರ್ಯೋ ನಾಮಧಿಪ್ರಿಯಃ ಹೋಮಾನೋ ಅದಾಭ್ಯಃ ಹೋಮಾನಾಧೀಯಾ ಹೀತೋಭಿಯೋನಂಕನಕೃತ ಧರ್ಮಣಾ ವಾಯುಮಾರೋಹ ತಾವಾಹಂಗೋಮರಾರಣಾಧಕ್ಯಗಿಂದೋತಿ ಭೇದವೇ ಪುರಾಣಿ ಬಭ್ರೋ ನಚರಂತಿ ಮಾಮ ವಾಧೀಂಗ್ರಾತಿದಾಂಗೇ ತಾವಾಹನ್ನಕ್ತಾ ಸೋಮಾತೇತಿ ವಾದೋಹ ನೋಬ್ರ ಓದನೆ ಜ್ಞಾತಪಂತಾಮಾತಿಶೌರ್ಯಂ ಪರಸ್ಯಾಕುನಾಯಪಂಕ್ತಿ ನಾನೋಕ್ರಮೇತಾಭಿ ವಿಶ್ವಾಮರೋಧೋ ವಿಜರ್ಜನೆ ಸಂಬಂಧಿ ವಿಭ್ರಂದೀತಿ ಆಜೋನಿ ಮಾರುಣೋರೋಹತ್ಯಾಮಾದಿಂದೋ ವೃಷಾಸೂತಂ ತ್ರಿವೇದದಾತಿಚೇತತ್ ನೋ ನೋ ರಾಜಂ ಮಹಾಮಿಂದೋತ್ಮಭ್ಯಂಗೋ ಮಾ ವಿಶ್ವದಃ ಆಪವಸ್ಪದಾಹದ್ರಂ ಇವಾಜೋ ಮಾಂದ್ರ ಮಂದದತ್ವಾಯಿಂದೇ ಸುಷಾವಹರ್ಯಸ್ವಾದು ಸೋದುರ್ಬಾಹುಭ್ಯಾನ್ ಸ್ಯಾತೋ ನಾರ್ವಾ. ಯಸ್ತೆ ಮಾದೋಯುಜ್ಯಶ್ಚಾರುರಸ್ತಿ ಏನಾವೃತ್ರಾಣಿ ಹರ್ಯಸ್ವ ಹಂಸೇ ಸ್ವಾಮೀಂದ್ರ ಪ್ರಭೋ ಪದಾಮವತ್ತು ಬೋಧಾದ ಮೇ ಮಘಾವನ್ ವಾಜಾಮೇ ಮಾಯಾನ್ ದೇವಜುಷ್ಟಾರ್ಚಾದಿ ಪ್ರದತ್ತಂ ಮಾ ಬ್ರಹ್ಮ ಸಾದ ಮಾದೇಜುಷಸ್ವ. ಉಮಾಪವಸ್ವದಕ್ಷದಾದನೋ ದೇವೇಭ್ಯಪ್ಪೀತರೇ ಹರೇ ಮರುದ್ಭ್ಯೋ ವಾಜಾ ವೇಮದಃ ತಂದೇವೈಶ್ವಭಾತೇ ವೃಷಾ ಕಾವಿರ್ಯೋ ನಾಮಧಿಪ್ರಿಯಃ ಹೋಮಾನೋ ಅದಾಭ್ಯಃ ಹೋಮಾನಾಧೀಯಾ ಹೀತೋಭಿಯೋನಿಂಗನಕೃತ ಧರ್ಮಣಾ ವಾಯುಮಾರೋಹ ತಾವಾಹಂಗೋಮರಾರಣಾಧಿಕ್ಯಯಿಂದೋದಿ ಭೇದವೇ ಪುರೋಣಿ ಬಭ್ರೋಣ ಜನಂತಿ ಮಾಮ ಪಾರಿಧೀಂಗ್ರಾತಿದಾಂಗೇ ತಾವಾಹನ್ನಕ್ತೋಮಾತೇ ವಾದೋಹ ನೋಬ್ರ ಓದನೆ ಜ್ಞಾತಪಂತಾಮಾತಿಶೌರ್ಯಂ ಪರಸ್ಯಾಕುನಾರ್ಯಪಕ್ತಿ ಜ್ಞಾನೋಕ್ರಮೇದಾಭಿ ವಿಶ್ವಾಮರೋಧೋ ವಿಜರ್ಜನೆ ಸಿಂಹಂತಿ ವಿಭ್ರಂದಿರಿ ಆಜೋನಿ ಮಾರುಣೋರೋ ಹತ್ಕಾಮಾಚಿಂದೋ ವೃಷಾದೂತಂ ತ್ರಿವೇದದಾದೇತೋ ನೋ ನೋ ರಾಜಂ ಮಹಾಮಿಂದೋತ್ಮಭ್ಯಂಗೋ ಮಾ ವಿಶ್ವದಃ ಆಪವದ್ವದಾಹೃಣಂ ಇವಾಜೋ ಮಾಮಿಂದ್ರ ಮಂದದ ಸ್ವಾಮೀಂದ್ರಭೋಪದೋ ಬೋಧಾದ ಮೇ ಮಘಾ ವನ್ವಾಜಾಮೇ ಮಾಯಾಂತೇಜುಷ್ಟೋ ಅಜ್ಜಾಜ ಪ್ರಜತ್ಯ ಮಾ ಬ್ರಹ್ಮ ದಾದ ಮಾದೇಜುಷಸ್ವ ವಿಶ್ವಾಪ್ರದನಾಭಿಭೂತಾರಣ್ಯರಸ್ತೋತ್ತದಕ್ಕರಂದಂಜಾಜನಶ್ಚಾರಾಜತೆ ಸ್ವೇವರೇ ಸ್ವೇಮನ್ಯಾಮರೇಮದೋ ಗ್ರಮೋಜೇ ಚಂದರಚಂದಾರಜ್ಞನಂ ನೇಮಿನ್ನಮಂತೆ ಚಕ್ಷದಾಮೇಶಂ ವಿಪ್ರಾಭಿಸ್ಮಾರೇ ಉದೀತಯೋ ಅದ್ರೋಹೋಪಿ ಕನ್ಯೇದಾರಸ್ತೇನ ಸಮೃಗ್ವಾಭಿಃ ಮೋರೇ ಮಾಧೋ ಸ್ವಾರಣ್ಯಂದ್ರಂ ಸೋಮ
ಸ್ವಾದಾಂದ್ರಾಣೇ ಇಂದ್ರನ್ ತಂಗುಂಬುರಹನ್ಮನ್ನವಾದೇ ಯತ್ತರೆ ಸ್ವತ್ತೇನ ವಜ್ರ ಪ್ರತಿದಾಯಿತರ ಜಾತ ಮಹಾನ್ ದೇವೋ ನದೂರ್ಯಾ ಪರಿಪ್ರಿಯಾ ದೇವ ಕವಿರ್ಭಜಾಂ ಜೇನುಪ್ಯೋರೀರ ತಾನೇರ್ಯಾದೇಕ ವಿಕೃತೋ ಸಾಧೋ ನನ್ಮಾತ ರಾಜಾತೋ ಜಾತೆ ಅರೋದಿರೋ ಮಹಾನ್ ಮಹಿಭೀರು ಮಹಾನ್ ಮಹಿರು ತಾಮೃತ ಕೃಪ್ರಕ್ಷಜಾಜ ಮನ್ಯಾ ಸೇಧನಾದಿಷ್ಟೋದ್ರೋಹ ಏತ್ಯರುಷಮನಿಷ್ಠೇ ಸಂಜ್ಞಾಂಗದೇವ್ಯ ಪಪಮಾನ ಜನಮಾನತ್ಯಮುತ್ತಮಃ ಮುದುತ್ಪಾರಾಘೋದಗನ್ನ ಏನಾನ ಭಗ್ವಾ ಸತ್ಯಂಗಪೋ ನೃತೇ ಏನ ವಿಪ್ರಾದಾ ಭೀರೇ
ಏವಾನಾಂ ಸುಮ್ನೆ ಅಮೃತಸ್ಯಾರೋ ನೋ ಯೇನ ಸ್ರವಾಂ ದದ್ದಾ ಸ್ವಮಪೋ ನಾನಾ ಭೂರ್ಮಿನಾ ವಿಂಬಾರಂ ಧಾವದೆ ಅಗ್ರೇ ವಾಜಪ್ಪವಾ ಮಾನಕ್ರಂ ಕೃತದ ಸ್ವಮಪವದೆ ಜಾನ ದಾಮಾದೀನಾಂ ಜಾನೇ ದಾದಿ ಭೋ ಜಾನ ದಾಪೃಥಿವ್ಯಾ ಿಂದೂರ್ಯಾನ್ಯಾನ್ ನಮಸ್ಕಾರೋಕ್ತಾಂಗೃಂದಾವೋಚನ್ನಮಸ್ಯಾ ಇಂದ್ರಾಜೋಷಪ್ರಾವಹಾಜೋರಹರಿಹಾಜಾನಾಜಾನಂದ್ರಾಜಾಜಾರಣ್ಯಮಿಂದ್ರಣಸ್ವಮೋ ದೇವೋ ನಾಜೋದಸ್ಯಾನ್ Thank you.
ಜ್ಞಾನಂ ಪ್ರಜ್ಞಾನಂ ಜಾನದಪಿ ಜಾನದೋ ಸಂಕಲ್ಪಮಾನಂ ಪ್ರಕಲ್ಪಮಾನಂ ಅವಕಲ್ಪಮಾನಂ ಅವಕಲ್ಪಂ ಲಬ್ಧಂ ತೇಜೋವತೇಜ ಆಯುತ್ಸಂ ಭೂತಂ ಭೂತಂ ಚಿತ್ರಕ್ಕೇದ ಪ್ರಭಾನಾಭಾನ್ ಬ್ರಹ್ಮಾನ ಜ್ಯೋತಿರ್ಭಾನಾದ ಭಗವತ್ತಪನ್ನ ವಿಧವನ್ನ ರಜನ ರಜಮಾನ ಶೋಭನ ಶೋಭಮಾನ ಕಲ್ಯಾಣ ಧ್ರುವಂದೇ ರಾಜಾವರುಣ ಧ್ರುವಂದೇವ ಬೃಹಸ್ಪತಿ ಧ್ರುವಂತ ಇಂದ್ರಜಾಗ್ನಿಚ್ಚನಾಗೃಹಾನಯತಾನ್ವಂ ಕಲ್ಯಾಣ ಧೃತಕಾತ್ರಾಜ ಕಾಮಿತಾರ್ಥಪ್ರದಾಜನೇ ಶ್ರೀಮತ್ ವೆಂಕಟನಾಥಾಜ ಶ್ರೀನಿವಾಸಾಜ ಮಂಗಳಂ ఎటువంటి విలాసిని ఎంత జాణయి చెలువా తటుకన నీకు దక్కే దైవార చూడవయ్యా ఎటువంటి విలాసిని ఎంత జాణయి చెలువా తటుకన నీకు దక్కే దైవార చూడవయ్యా ఎటువంటి విలాసిని ఎంత జాణయి చెలువా మాట్లాడితేను మాణికాలు నిండుకొని పగడాలు పెదవుల పచ్చిదేరేని మగువ మాట్లాడితేను మాణికాలు నిండుకొని పగడాలు పెదవుల పచ్చిదేరిని మగిడి చూచితేను మంచి నీలాలుప్పతిల్లి మగిడి చూచితేను మంచి నీలాలుప్పతిల్లి తగునీకు నీ పెదిక్కు తప్పక చూడవయ్యా ఎటువంటి విలాసిని ఎంత జాణయి చెలువా తటుకన నీకు దక్కి దైవార చూడవయ్యా ఎటువంటి విలాసిని ఎంత జాణయి చెలువా పడతి జవ్వనమున పచ్చలు కమ్ముకొని నడచితే వైడూర్యాలు వెడలి గోళ్ళ పడతి జవ్వనమున పచ్చలు కమ్ముకొని నడచితే వైడూర్యాలు తొడిబడ నవ్వితేను తొరిగి నీ వజ్రాలు తొడిబడ నవ్వితేను తొరిగి నీ వజ్రాలు ఉడికమైనది ఈపే ఒరపు చూడవయ్యా ఎటువంటి విలాసిని ఎంత జాణయి చెలువా తటుకన నీకు దక్కి దైవార చూడవయ్యా ఎటువంటి విలాసిని ఎంత జాణయి చెలువా
కురిసి పుష్యరాగాలు కుమ్మరించి చెనకుల గోమేధికాలు కొమ్మ ప్రియాల తేనెల కురిసి పుష్యరాగాలు కుమ్మరించి చెనకుల గోమేధికాలు మొమ్మరపు చెమటల ముద్దె పుసరాలు నిండి మొమ్మరపు చెమటల ముద్దె పుసరాలు నిండి నెమ్మది శ్రీ వెంకటేశ నీ దేవి చూడవయ్యా ఎటువంటి విలాసిని ఎంత జానయే చెలువా తటుకన నీకు దక్కే దైవార చూడవయ్యా ఎటువంటి విలాసిని ఎంత జానయే చెలువా తటుకన నీకు దక్కే దైవా ేంద్రాజమాదనయసేంద్రోజిద్రేభ్యోద పవిత్రం పానదీయసే పారమింద్రాస్ ధామ్ సోమానుమాదానపవస్తానుమాద్యోస్తావృత్రహంతమాక్భిరానుమాద్య జుప్పావకోద్ధోదావకవచ్చాదే సోమస్సుదస్త మధుమాన్ వ్యావారేభిరవ్యతాంశ్వాన్విశ్వాజారేద్రభ్యోమానస్తాహ్రంశ్వాన్జరసామృజాదే అభ్యర్షాభ్రహద్ మగవద్యోద్రవంగ్రాజంభ్యాపరా ఇంగ్రాజే వచో వృతేకరా సోమా వివేచిత నానోపు నానోవన్నే అద్భుత సమన్నేరుచోదృష్టోమజ్యమానోగవస్థ్యో సోమస్థమోచదీతే క్రీడన్ముఖో నమంగాజ పవిత్రం సోమగచ్చతే దుధస్తోత్రేత వీర్యం యవయ్యవన్నో దదా పుష్టం పుష్టం పరిశ్రవ విశ్వాచ సోమశోభగ ఇంద్రో జాతావస్థావో జాతే జాతమందాజ నీపరిహరి ప్రియేచద ఉదనో గోవిదస్పవిత్వాద్వాదోమాందద ముక్షోతమే విరహభి యోజీనాదినజీయా దేహంతి శత్రుమ
పెట్టెడు చీరలు కట్టి